ಆಯುಕ್ತ ಟಿವಿ ನ್ಯೂಸ್ಗೆ ಸ್ವಾಗತ. ಇಂದು ಮಧ್ಯಾಹ್ನ 12:30ಕ್ಕೆ ನಡೆದ ಸಂಜಯ್ ನಗರ ಪೊಲೀಸ್ ಠಾಣೆಯ ಹತ್ತಿರವಿರುವ ಪಾರ್ಕ್ ಬಳಿ ಭೂಪಸಂದ್ರ ಮುಖ್ಯ ರಸ್ತೆಯಲ್ಲಿರುವ NTI ಗ್ರೌಂಡ್ ಬಳಿ ಸುಮನಾ ಫೌಂಡೇಶನ್ ವತಿಯಿಂದ ನಿರ್ಮಿಸಿರುವ ವಾಲ್ ಆಫ್ ಹ್ಯುಮ್ಯಾನಿಟಿ ಉದ್ಘಾಟನೆಯನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಶ್ರೀ ಭಾಸ್ಕರ್ ರಾವ್ ಅವರು ಚಾಲನೆ ನೀಡಿದರು. ಇದರ ಉದ್ದೇಶ ಇನ್ನೊಬ್ಬರಿಗೆ ಸಹಾಯ ಹಸ್ತ ನೀಡುವುದು. ನಮ್ಮಲ್ಲಿ ಹೆಚ್ಚಾಗಿರುವ, ನಾವು ಬಳಸದೇ ಇರುವಂತಹ, ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ಇಲ್ಲಿ ತಂದು ಇಡಬಹುದು. ಅವಶ್ಯಕತೆ ಇರುವ, ಬೇಕಾಗಿರುವ ವ್ಯಕ್ತಿಗಳು ಈ ವಸ್ತುಗಳನ್ನು ತೆಗೆದುಕೊಂಡು ಉಪಯೋಗಿಸಬಹುದು. ಅದು ಬಟ್ಟೆ, ಪುಸ್ತಕಗಳು, ಬ್ಯಾಗ್ಗಳು, ಛತ್ರಿಗಳು, ರಗ್ಗಗಳು, ಚಾಪೆಗಳು ಇತ್ಯಾದಿ ವಸ್ತುಗಳು. ಬನ್ನಿ, ನಾವು ನೀವು ಸೇರಿ ಅಳಿಲು ಸೇವೆಯನ್ನು ಮಾಡೋಣ. ಸುಂದರ ಮನಸ್ಸಿರುವ ಎಲ್ಲ ವ್ಯಕ್ತಿಗಳು ಕೈ ಜೋಡಿಸೋಣ. ಡಾಕ್ಟರ್ ಸುನೀತಾ ಮಂಜುನಾಥ್, ಅಧ್ಯಕ್ಷರು, ಸುಮನಾ ಫೌಂಡೇಶನ್. ಪರವಾಗಿಲ್ಲ ಬಿಡು, ಇಲ್ಲಿ ಇದೆಯಲ್ಲ, ನಾವು ಇದೆಯಲ್ಲ. ನಾನು ಇದು ನಾನು ನೋಡಿದ್ದು ಭಾಳ ಇವತ್ತು ಸುಮನಾ ಫೌಂಡೇಶನ್ ವತಿಯಿಂದ ಹಾಗೂ ಸುನೀತಾ ಮಂಜುನಾಥ್ ಅವರ ಲೀಡರ್ಶಿಪ್ಪಲ್ಲಿ ನಾವು ಒಂದು ಕೈಂಡ್ನೆಸ್ ಅಂದರೆ ಒಂದು ಸ್ಥಳ ಬುಕ್ ಮಾಡಿ ಅಲ್ಲಿ ನಮ್ಮ ಬೇಡದೇ ಇರೋ ವಸ್ತುಗಳು, ಅಂದರೆ ನಿರುಪಯುಕ್ತ ವಸ್ತು ಅಲ್ಲ, ನಮಗೆ ಬೇಕಾಗಿಲ್ಲದಿರೋ ವಸ್ತುಗಳು, ಅಂದರೆ ಇನ್ನೂ ಉಪಯೋಗಕ್ಕೆ ಬರೋಂಥ ವಸ್ತುಗಳು ಇಲ್ಲೇ ಇಟ್ಟರೆ ಯಾರಿಗೆ ಅದಕ್ಕೆ ಉಪಯೋಗ ಆಗುತ್ತೆ ಅದನ್ನು ಉಚಿತವಾಗಿ ಅವರು ತೊಗೊಂಡು ಹೋಗ್ಬೋದು ಅನ್ನೋ ವ್ಯವಸ್ಥೆ ತುಂಬ ಚೆನ್ನಾಗಿ ಅವರು ಸುನೀತಾ ಮಂಜುನಾಥ್ ಅವರು. ಇದು ನಮ್ಮ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಭಾಳ ಕಡೆ ಯುರೋಪಲ್ಲಿ ಮತ್ತು ಅಮೇರಿಕಾದಲ್ಲಿ ನಾವು ನೋಡ್ಬೋದು. ಇದು ಇಂಥ ಒಂದು ಸಂಸ್ಕೃತಿ ದಾನ ಮಾಡೋದು ಭಾಳ ಉತ್ತಮ. ಇದು ಯಾಕೆಂದರೆ ನಾವು ಮನೇಲಿ ಇಟ್ಟಿಟ್ಟು ವಸ್ತು ಯಾರಿಗೂ ಪ್ರಯೋಜನ ಇಲ್ಲದಂಗೆ ಆಗಿಬಿಡುತ್ತೆ. ಅಂಥ ಸಮಯದಲ್ಲಿ ಇಲ್ಲಿ ಬಟ್ಟೆಗಳಿರಲಿ, ಆಟದ ಸಾಮಾನುಗಳಿರಲಿ, ಅಥವಾ ಬೇರೆಯವ್ರಿಗೆ ಉಪಯೋಗ ಆಗುವಂಥ ಸಾಮಾನುಗಳಲ್ಲಿ ಇಟ್ಟರೆ ಇಲ್ಲಿಗೆ ಚೆನ್ನಾಗಿ ಇದಕ್ಕೆ ಉಪಯೋಗ ಆಗುತ್ತೆ. ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಒಬ್ರಿಗೆ ಅವರು ಇಟ್ಟಿದ್ದಾರೆ ಅದು ಮಾಡಿಸಲಾಗಿ. ಇಂಥದ್ದೇ ಎಲ್ಲ ವಾರ್ಡ್ಗಳು ಕೂಡ ಆದರೆ ಬೆಂಗಳೂರಲ್ಲಿ ಇರೋ ಆ ಕರುಣಾ ಭಾವನೆ ಇದೆಲ್ಲ, ಜನರ ಪ್ರೀತಿ ಹಾಗೂ ಕರುಣಾ ಭಾವನೆ ಇನ್ನು ಹೆಚ್ಚಾಗುತ್ತೆ. ಮತ್ತು ಎಷ್ಟೋ ವಸ್ತುಗಳು ನಾವು ಬಿಸಾಕೋಕ್ಕಿಂತ ಇಲ್ಲಿ ಇಟ್ಟರೆ ಎಲ್ರಿಗೂ ನಾವು ಪ್ರಯೋಗ ಆಗುವಂಗೆ ಅಷ್ಟಾಗುತ್ತೆ. ನಿಜವಾಗ್ಲೂ ನಾನು ಶ್ಲಾಘಿಸ್ತೀನಿ ಸುನೀತಾ ಮಂಜುನಾಥ್ ಅವರು ಇಂಥ ಒಂದು ಕಾರ್ಯಕ್ರಮ ಅವರು ಹಮ್ಮಿಕೊಂಡು ಮಾಡ್ತಿರೋದು. ಎಲ್ಲ ಕಡೆ ಆದರೆ ಇನ್ನೂ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು. ಇದು ದೀಪಾವಳಿ ಹಬ್ಬದ ಪ್ರಯುಕ್ತ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಬೆಂಗಳೂರು ನಾಗರಿಕರಿಗೆ ಹಾಗೂ ಕರ್ನಾಟಕದ ಸಮಸ್ತ ನಾಗರಿಕರಿಗೆ ಈ ಹಬ್ಬದ ಶುಭಾಶಯಗಳು. ಹಬ್ಬವನ್ನು ಸುರಕ್ಷಿತವಾಗಿ ಆಚರಿಸಬೇಕು ಅಂತ ತಮ್ಮೆಲ್ಲರೂ ಮನವರಿಕೆ ಮಾಡ್ಕೊಳ್ತೀನಿ. ಮತ್ತು ವಿಶೇಷವಾಗಿ ವೃದ್ಧರು ಮತ್ತು ಚಿಕ್ಕ ಮಕ್ಕಳು ಮತ್ತು ಪ್ರಾಣಿಗಳ ಬಗ್ಗೆ ಕಾಳಜಿ ತಾವು ತೋರಿಸ್ಬೇಕು. ತೀರಾ ಅಪರಾತ್ರಿ ದೊಡ್ಡ ಶಬ್ದಗಳಾಗೋ ಜಾಸ್ತಿ ಶಬ್ದಗಳಾಗಂಥ ಪಟಾಕಿ ಬಳಸ್ಕೊಳ್ಳೋಕ್ಕಿಂತ ಇದು ಹೆಚ್ಚಾಗಿ ಕಣ್ಣಿಗೆ ಮನೋರಂಜನೆ ಆಗುವಂಥ ಪಟಾಕಿಗಳಿಗೆ ಬಳಸಿ ಅಂತ ಕೇಳ್ಕೊತೀನಿ. ಮತ್ತು ಮಾಲಿನ್ಯದ ಬಗ್ಗೆ ಕಳಸ ಗಮನ ಕೊಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಎಲ್ರಿಗೂ ಮತ್ತೊಮ್ಮೆ ದೀಪಾವಳಿಯ ಬಗ್ಗೆ ಶುಭಾಶಯಗಳು. ಇವತ್ತು ನಿಜವಾಗ್ಲೂ ಒಂದು ಅರ್ಥಪೂರ್ಣವಾದಂಥ ದೀಪಾವಳಿನ ನಾವೆಲ್ಲರೂ ಆಚರಣೆ ಮಾಡಿದ್ವಿ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಖುಷಿನೂ ಆಗುತ್ತೆ, ಹೆಮ್ಮೆನೂ ಆಗುತ್ತೆ. ಯಾಕೆಂದರೆ
ದೀಪಾವಳಿ ಅನ್ನುವಂಥದ್ದು ಒಂದು ಬೆಳಕನ್ನು ಹಾಕು ಹೊರದುಂಬಿಸುವಂಥ ಒಂದು ಹಬ್ಬ. ಹಾಗಾಗಿ ಇವತ್ತು ನಮ್ಮ ಸುಮನ ಫೌಂಡೇಶನ್ ಅಂದರೆ ಸುಂದರ ಮನಸ್ಸಿನ ನಾಗರಿಕರ ಒಂದು ಫೌಂಡೇಶನ್ ವತಿಯಿಂದ ಇವತ್ತು ವಾಲ್ ಆಫ್ ಹ್ಯುಮ್ಯಾನಿಟಿ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಆ ಒಂದು ಹ್ಯುಮ್ಯಾನಿಟಿ, ಮಾನವೀಯತೆ ಅನ್ನೋದು ಇರಬೇಕು. ಹಾಗಾಗಿ ಈ ಒಂದು ವಾಲ್ ಆಫ್ ಹ್ಯುಮ್ಯಾನಿಟಿ ಅನ್ನೋಂಥದ್ದು ಕಾನ್ಸೆಪ್ಟನ್ನು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಎರಡು ಭಾಗದಲ್ಲಿ ಈಗ ಒಂದು ರಾಧಾಕೃಷ್ಣ ವಾರ್ಡ್ ನಂಬರ್ 18 ಮತ್ತು ಸಂಜಯ್ ನಗರ ವಾರ್ಡ್ ನಂಬರ್ 19 ಎರಡು ನಾವು ಸ್ಟಾರ್ಟಿಂಗಲ್ಲಿ ಒಂದು ಇನ್ಸ್ಟಾಲೇಷನ್ ಮಾಡಿದ್ವಿ. ಅದಕ್ಕೆ ಇವತ್ತು ನಮ್ಮ ಬೆಂಗಳೂರು ಪೊಲೀಸ್ ಆಯುಕ್ತರಾದಂಥ ಶ್ರೀ ಭಾಸ್ಕರರಾವ್ ಸಾಹೇಬರು ಮತ್ತು ಸಂದೀಪ್ ಪಾಟೀಲ್ ಸರ್ ಅವರು ಇವತ್ತು ಸಾಥನ್ನು ಕೊಟ್ಟು ಇವತ್ತು ಅವರು ಉದ್ಘಾಟನೆಯನ್ನು ಮಾಡಿ ಇವತ್ತು ಎಲ್ಲರೂ ಸಹ ಒಂದು ಸಮಾಜದ ಒಂದು ಸಹ ಕೆಲಸದಲ್ಲಿ ಭಾಗಿಯಾಗಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಒಂದು ಉದಾರ ಮನಸ್ಸನ್ನು ತೋರಿಸ್ಬೇಕು ಅಂತ ಹೇಳಿ ಅವರು ತಮ್ಮ ಸಾಥನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಲೋಕಲ್ ಈ ಒಂದು ಸ್ಥಳೀಯವಾದಂಥ ಡಾಕ್ಟರ್ಸು ಸಹ ಇದಕ್ಕೆ ಒಂದು ಅವರು ಆನಂದ್ ಬಾಬು ಅವರು ಇರ್ಬೋದು ಮತ್ತು ಎಸ್ ಜಿ ಹಾಸ್ಪಿಟಲ್ನ ಡಾಕ್ಟರ್ಸು ಸಹ ಇದಕ್ಕೆ ಒಂದು ಸಪೋರ್ಟನ್ನು ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ. ಇನ್ನೊಂದು ಹೆಮ್ಮೆಯ ವಿಷಯ ಅಂದರೆ ನಾವು ಏನೇ ಒಂದು ಸುಂದರ ಸ್ವಚ್ಛ ಭಾರತ ಸುಂದರ ನಗರ ಅಂತ ಒಂದು ಅಭಿಯಾನವನ್ನು ಮಾಡ್ತಾ ಇದ್ವಿ ನಮ್ಮ ಸುಮನ ಫೌಂಡೇಶನ್ ವತಿಯಿಂದ. ಆ ಒಂದು ಕಾರ್ಯಕ್ರಮಕ್ಕೂ ಸಹ ಭಾಸ್ಕರರಾವ್ ಸಾಹೇಬರು ಬಂದು ನಾವು ಮಾಡಿರುವಂಥ ಪೇಂಟಿಂಗ್ಸ್ ಎಲ್ಲ ನೋಡಿ ಖುಷಿಪಟ್ಟು ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನ ಕೊಡ್ತಾ ಇರುವಂಥ ಒಂದು ಸುಮನ ಫೌಂಡೇಶನ್ಗೆ ತುಂಬ ಧನ್ಯವಾದಗಳು. ನಿಮ್ಮಂಥ ಒಂದು ಯುವಕರು ಇನ್ನೂ ಹೆಚ್ಚಾಗಿ ಇಂಥ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಅವರು ಸಹ ಸಂಚಾರ ನಿಯಮಗಳನ್ನು ಪಾಲಿಸಿ ಮತ್ತು ಕಾನೂನನ್ನು ಗೌರವಿಸಿ ಎನ್ನುವಂತಹ ಒಂದು ಸ್ಲೋಗನನ್ನು ಬರೆದು ಅದಕ್ಕೂ ಸಹ ಸಾಥನ್ನು ಕೊಟ್ಟರು. ಹಾಗಾಗಿ ಒಂದು ಖುಷಿಯಾದಂಥ ದೀಪಾವಳಿಯನ್ನು ಇವತ್ತು ನಾವು ಸುಮನ ಫೌಂಡೇಶನ್ ವತಿಯಿಂದ ಮತ್ತು ಎಲ್ಲರ ಒಂದು ಮಾರ್ಗದರ್ಶನದ ಹಿರಿಯರೆಲ್ಲರೂ ಸಹ ಸಪೋರ್ಟ್ ಮಾಡಿದ್ರು. ಸೊ ನಿಜವಾಗ್ಲೂ ಒಂದು ಖುಷಿಯಾದಂಥ ವಿಷಯ. ಹೌದು, ನಾವು ತುಂಬ ಕಡೆ ಇದನ್ನು ಮಾಡಬೇಕು ಅಂತ ಇದ್ವಿ. ಇದರ ಮೇನ್ ಕಾನ್ಸೆಪ್ಟ್ ಏನಂದರೆ ಸಿ, ನಮ್ಮಲ್ಲಿ ಎಷ್ಟು ಅಗತ್ಯಕ್ಕಿಂತ ಹೆಚ್ಚಾಗಿರುವಂಥ ವಸ್ತುಗಳು ತುಂಬ ಇರುತ್ತೆ. ಅದು ಬಟ್ಟೆಗಳು ಅಂತ ಉದಾಹರಣೆಗೆ ತೊಗೊಂಡ್ರೆ 10 ಜೊತೆ ಬಟ್ಟೆ ಇರುತ್ತೆ, ನಾವು ಯೂಸ್ ಮಾಡೋದು ಬರೀ 5-6 ಜೊತೆ ಇರುತ್ತೆ, ಇನ್ನು 4 ಜೊತೆ ನಾವು ಯೂಸ್ ಮಾಡಲ್ಲ. ಹಾಗಾಗಿ ಯೂಸ್ ಮಾಡದೇ ಇರುವಂತಹ ಮತ್ತು ಉಪಯೋಗಕ್ಕೆ ಬರುವಂತಹ ಯೋಗ್ಯತೆ ಇರುವಂತಹ ಒಂದು ಬಟ್ಟೆಗಳನ್ನ ತೊಗೊಂಬಂದಿಟ್ಟಾಗ ಇವತ್ತು ಸಮಾಜದಲ್ಲಿ ಎಷ್ಟೊಂದು ಜನಕ್ಕೆ ಇವತ್ತು ಬಟ್ಟೆ ತೊಗೊಳೋದಕ್ಕೆ ಸಹ ಅವ್ರಿಗೆ ಅಷ್ಟು ಕಷ್ಟ ಇದೆ. ಅದು ಬಟ್ಟೆ ಇರ್ಬೋದು, ಪಾದರಕ್ಷೆಗಳಿರ್ಬೋದು, ಸ್ಕೂಲ್ ಬ್ಯಾಗ್ಸ್ ಇರ್ಬೋದು, ಛತ್ರಿಗಳು, ನೋಟ್ಬುಕ್ಸು, ಈ ಥರ ದಿನನಿತ್ಯದ ಒಂದು ಬೇಡಿಕೆ ಇರುವಂತಹ ವಸ್ತುಗಳಿರ್ಬೋದು, ಅಂಥ ವಸ್ತುಗಳನ್ನ ತೊಗೊಳೋದಕ್ಕೂ ಸಹ ಸಾಧ್ಯ ಇಲ್ಲ. ಅಂಥ ಬಡತನಕ್ಕಿಂತ ಕಡಿಮೆ ರೇಖೆಯಲ್ಲಿರುವಂಥ ಜನಗಳನ್ನ ನಾವು ಇವತ್ತು ಸಮಾಜನ ನೋಡ್ತಾ ಇದ್ದೀವಿ. ಹಾಗಾಗಿ ಅಂಥವ್ರು ಯಾರು ಅಂತ ಗುರುತಿಸೋದು ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಇದು ಒಂದು ತೆರೆದಂಥ ಒಂದು ಇದು ಇಲ್ಲಿ ಬಂದಿಟ್ಟಾಗ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರು ಬಂದು ತೊಗೊಂಡೋಗ್ತಾರೆ. ಆದರೆ ನಾವು ಎಲ್ಲರಲ್ಲೂ ಮನವಿ ಮಾಡೋದಿಷ್ಟೇ, ನಾವು ಕೊಡ್ತಾ ಇದ್ದೀವಿ ಅಂದ ತಕ್ಷಣ ಅದು ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನ ಇಡಬೇಕು. ಹಾಗಾಗಿ ಇನ್ನೊಬ್ಬರು ಸಹ ಯೂಸ್ ಮಾಡೋದಕ್ಕಾಗುತ್ತೆ. ನನಗೆ ಒಂದು ತುಂಬ ವಿಶ್ವಾಸ ಇದೆ ಇದು ಈ ರೀತಿಯ ಒಂದು ಕಾನ್ಸೆಪ್ಟನ್ನು ನಾವು ಏನು ಚಾಲನೆ ಕೊಟ್ಟಿದ್ದಾರೆ ಇವತ್ತು ಭಾಸ್ಕರರಾವ್ ಸಾಹೇಬರು ಮತ್ತು ಸಂದೀಪ್ ಪಾಟೀಲ್ ಸರ್ ಅವರು, ಜನರು ಅದನ್ನು ಅರ್ಥಕೊಂಡು ಮಾನವೀಯತೆಯನ್ನು ಮೆರೀತಾರೆ, ಇನ್ನೊಬ್ಬರ ಒಂದು ಕಷ್ಟದಲ್ಲಿ ಸ್ಪಂದಿಸುವಂತಹ ಒಂದು ಉದಾರವಾದಂತಹ ಒಂದು ಮನಸ್ಸನ್ನು ಎಲ್ಲ ಜನರು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ನಾವು ನೋಡ್ಬೋದು, ನಾವು ನಿನ್ನೆ ರಾತ್ರಿ 9:30-10 ಮಳೆ ತುಂಬ ಮಳೆ ಬರ್ತಾಯಿತ್ತು, ಧಾರಾಕಾರವಾದ ಮಳೆ. ಆವಾಗ ಅಲ್ಲಿರುವಂತಹ ಹಿರಿಯರೆಲ್ಲ ಬಂದು ಅದಕ್ಕೆ ತುಂಬ ಸಾಥ್ ಕೊಟ್ಟರು. ಒಳ್ಳೆಯ ಒಂದು ಕೆಲಸ ಇದು, ನಾವುಗಳು ಸಹ ಬಂದು ಸೇರ್ತೀವಿ, ನಾವು ಮಾಡ್ತೀವಿ. ಇವತ್ತು ಇನ್ಫ್ಯಾಕ್ಟ್ ನಾವು ಇನಾಗ್ರೇಷನ್ಗಿಂತ ಮುಂಚೆ ತುಂಬ ಜನ ನಾವು ಲ್ಯಾಪ್ಟಾಪ್ ತೊಗೊಂಬಂದಿರ್ತೀವಿ, ಬಟ್ಟೆ ಕೊಡ್ತೀವಿ, ನಾವು ಹಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆ ಭಾಗದಲ್ಲಿ ಆ ರೀತಿ ಆದರೆ ಭಾಸ್ಕರರಾವ್ ಸರ್ ಇಟ್ಟರು ಮತ್ತು ಜನಗಳು ಬಂದು ಅದೇ ಥರ ಒಂದು ಸ್ಪಂದನೆಯನ್ನು ಮಾಡಿದ್ರು. ಇಲ್ಲಿ ಬಂದಾಗ ಇಲ್ಲಿ ಇದು ಬೂಬ್ಸ್ ಅಂದರೆ NTE ಬಸ್ ಸ್ಟಾಪು, ಇಲ್ಲಿ ಬಂದಾಗ ಇಲ್ಲಿನ ಸುತ್ತಮುತ್ತಲಿನ ಜನಗಳು ನಾವು ಇರ್ತೀವಿ ಅಂದರೆ ಮೊದಲದಾಗಿ ರಾಧಮ್ಮ ಕೃಷ್ಣಪ್ಪ ಅವರು ಮತ್ತು ಅವರ ಒಂದು ಸ್ನೇಹಿತರು ಏನಿದ್ದಾರೆ ಅವರು ತೊಗೊಂಬಂದು ಥಿಂಗ್ಸ್ನ ಇಟ್ಟರು. ಅದೇನಾಗುತ್ತೆ, ನಾವು ಪ್ರತಿಯೊಂದು ವಿಷಯನೂ ಮೌತ್ ಪಬ್ಲಿಸಿಟಿ ಅಂತ ಹೇಳ್ತೀವಿ. ಒಬ್ಬರು ಮಾಡಿದಾಗ ಇನ್ನೊಬ್ಬರು ಅದನ್ನ ನೋಡ್ಕೊಂಡು ತಾವಾಗೆ ಮಾಡ್ತಾರೆ. ಹಾಗಾಗಿ ಇವತ್ತು ಸ್ಟಾರ್ಟ್ ಆಗಿದೆ, ನನಗೆ ತುಂಬ ವಿಶ್ವಾಸ ಇದೆ ಬರುವಂಥ ದಿನಗಳಲ್ಲಿ ಎಲ್ಲರೂ ಸಹ ಇದಕ್ಕೆ ಒಂದು ಸಹಾಯನವನ್ನು ಮಾಡ್ತಾರೆ ಅನ್ನುವಂಥ ಒಂದು ಭರವಸೆ ಇದೆ ನನಗೆ. ಸರ್, ವಾರ್ಡ್ ಅಂತ ಏನಿಲ್ಲ ಸರ್, ಇದು ಹೇಗೆ ಅಂದರೆ ನಾನು ಹೇಳಿದೆ ಸುಮನ ಫೌಂಡೇಶನ್ ಅಂದರೆ ಸುಂದರ ಮನಸ್ಸಿನ ನಾಗರಿಕರು. ಇದಕ್ಕೆ ಎಲ್ಲರೂ ಸಹ ಯಾರ್ಯಾರು ಒಳ್ಳೆ ಕೆಲಸ ಮಾಡಬೇಕು ಅಂತಿದೆ ಅವರೆಲ್ಲರೂ ಸಹ ಜಾಯ್ನ್ ಆಗ್ಬೋದು. ಹಾಗಾಗಿ ನಮ್ಗೆ ಎಲ್ಲೆಲ್ಲಿದೆ ಇವಾಗ ನಾವು ನೋಡ್ಬೋದು, ನೀವು ಮೋರ್ ದೆನ್ 60-65 ಪ್ಲೇಸಸ್ಸಲ್ಲಿ ನಾವು ಇವತ್ತು ಕ್ಲೀನ್ ಮಾಡಿ ಪೇಂಟಿಂಗ್ ಮಾಡೋ ಮುಖಾಂತರ ಒಂದೇನೋ ಒಂದು ನಮ್ಮ ಕೈಲಾದಂಥ ಒಂದು ಅಡಿಲೆ ಸೇವೆಯನ್ನು ಮಾಡ್ತೀವಿ. ಆ ಭಗವಂತ ಶಕ್ತಿ ಕೊಟ್ಟಂಗೆ ನಮ್ಮೆಲ್ಲ ಒಂದು ಸ್ನೇಹಿತರ ಬಳಗ ಮತ್ತು ಹಿತೈಷಿಗಳು ಮತ್ತು ಬಂಧು ಮಿತ್ರರು ಎಲ್ಲರೂ ಸೇರಿಕೊಂಡು ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ಮು ನಮ್ಮ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಮನಸ್ಸನ್ನು ಇಟ್ಕೊಂಡಿದ್ವಿ. ಹಾಗಾಗಿ ನಮ್ಮ ಶಕ್ತಿ ಮೀರಿ ನಮ್ಗೆ ಎಲ್ಲೆಲ್ಲಾಗುತ್ತೋ ಆ ಕೆಲಸವನ್ನು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್.